ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂದ್ರೆ ನಮ್ದು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಬಂದಿಲ್ಲ, ಹಾಗಾದ್ರೆ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು, ಕಾಂಟ್ಯಾಕ್ಟ್ ಯುವರ್ ಕಾಲೇಜ್, ಯುವರ್ ಬೋನಿಫೈಡ್ ಡೀಟೇಲ್ಸ್ ಆರ್ ನಾಟ್ ಪ್ರೊವೈಡೆಡ್ ಬೈ ಯೂನಿವರ್ಸಿಟಿ ಅಂತ ಬರ್ತಾ ಇದೆ. ಸೊ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು. ಸೊ ಅವ್ರಿಗೆಲ್ಲ ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ, ತಪ್ಪು ಅದನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ಆ್ಯಸ್ ಯೂಶುವಲ್ ನನ್ನ ಚಾನಲ್ ನಿನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ತಪ್ಪದೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಯಾವುದೇ ಒಂದು ಸ್ಕಾಲರ್ಶಿಪ್ ಯೋಜನೆಗೆ ನೀವು ಅಪ್ಲೈ ಮಾಡ್ತಿದ್ರೆ, ಯಾವುದೇ ಕೆಟಗರಿ ವಿದ್ಯಾರ್ಥಿಗಳಾಗಿದ್ರು ಕೂಡ ನಿಮ್ಗೇನಪ್ಪ ಅಂದರೆ ಯೂನಿವರ್ಸಿಟಿ ಅಥವಾ ಕಾಲೇಜ್ ರಿಜಿಸ್ಟರ್ ನಂಬರ್ ತುಂಬಾ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆ ಯೂನಿವರ್ಸಿಟಿ ನಂಬರ್ ಅಥವಾ ಕಾಲೇಜ್ ರಿಜಿಸ್ಟರ್ ನಂಬರ್ ಇದ್ದರೆ ಮಾತ್ರ ಏನಪ್ಪ ಅಂದರೆ ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗೆ, ಮೆಟ್ರಿಕ್ ನಂತರ ವಿದ್ಯಾರ್ಥಿ ಹತ್ರ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಬಟ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬೋನಿಫೈಡ್ ಡೀಟೇಲ್ಸ್ ಬಂದಿಲ್ಲ, ನಮ್ದು ರಿಜಿಸ್ಟರ್ ನಂಬರ್ ಬಂದಿಲ್ಲ, ಸೊ ಯಾವ ಥರ ಅಪ್ಲೈ ಮಾಡಬೇಕು, ಹಾಗಾದ್ರೆ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಿದ್ರು. ಅವರಿಗೆಲ್ಲ ಕೂಡ ನೋಡಿ ಫ್ರೆಂಡ್ಸ್, ನಿಮ್ಗೊಂದು ಒಳ್ಳೆ ಇಂಪಾರ್ಟೆಂಟ್ ಸೊಲ್ಯೂಷನ್ ಹೇಗೆ ಕೊಡ್ತೇನೆ. ಯಾಕಂದರೆ ನೀವು ಸೆಕೆಂಡ್ ಸ್ಟೆಪ್ನಲ್ಲಿ ಅಪ್ಲೈ ಮಾಡ್ತಾ ಇರಬೇಕಾದ್ರೆ ಕಾಲೇಜ್ ಅಥವಾ ಕೋರ್ಸ್ ಹಾಸ್ಟೆಲ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಏನಪ್ಪ ಅಂದರೆ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ನ ಕೇಳುತ್ತೆ. ಸೊ ಏನು ಇಂಪಾರ್ಟೆಂಟ್ ಅಪ್ಡೇಟ್ ಅಪ್ಪ ಅಂದರೆ, ಎರಡನೇ ಸ್ಟೆಪ್ಸ್ಗೆ ಹೋದಾಗ, ನೀವು ಸ್ಟೆಪ್ ನಂಬರ್ ಒನ್ ಕಂಪ್ಲೀಟ್ ಮಾಡಿಕೊಂಡು ಸ್ಟೆಪ್ ನಂಬರ್ ಟೂಗೆ ಹೋದಾಗ ನಿಮಗೆ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಎಂಟೈರ್ ಯುವರ್ ಕಾಲೇಜ್ ಆರ್ ಹಾಸ್ಟೆಲ್ ಕೋರ್ಸ್ ಡೀಟೇಲ್ಸ್ ಅಂತ ಕೇಳುತ್ತೆ. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಇರ್ಬೋದು, ನಿಮ್ಮ ತಾಲೂಕು ಇರ್ಬೋದು, ಮತ್ತು ಅದ್ರ ಜೊತೆಗೆ ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ನು ಕೂಡ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಎಂಟ್ರಿ ಮಾಡ್ಕೋತಾ ಇರಬೇಕಾದ್ರೆ ನಿಮ್ಗೆ ಗೆಟ್ ಡೇಟಾ ಅಂತ ಕೊಟ್ಟಾಗ ನಮ್ಮದು ಸ್ಟೂಡೆಂಟ್ ಡೇಟಾ ಫೆಚ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಮೂಲಕ ಕೇಳ್ತಾ ಇದ್ರು. ಸೊ ಅವ್ರಿಗೆ ಏನಪ್ಪ ಅಂದರೆ ಒಂದು ಸೊಲ್ಯೂಷನ್ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತದೆ. ಏನಪ್ಪ ಅಂದರೆ ನಿಮ್ಮ ಕಾಲೇಜ್ ರಿಜಿಸ್ಟರ್ ನಂಬರ್ ಇನ್ನೂವರೆಗೂ ಬಂದಿಲ್ಲ ಅಥವಾ ಬಂದಿದ್ದೆ ಬೋನಿಫೈಡ್ ಡೇಟಾ ಫೆಚ್ ಆಗ್ತಾ ಇಲ್ಲ, ಯಾವ್ದಾದ್ರು ಎಲ್ಲಿ ಹೋಗಿ ಭೇಟಿ ಆಗಬೇಕು ಅಂತ ಕೇಳ್ತಾ ಇದ್ರೆ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಅವರು ಒಂದು ಲಿಂಕ್ನು ಕೂಡ ಕೊಟ್ಟಿದ್ದಾರೆ, ಆ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ಲ್ಲಿ ಹಾಕಿರ್ತೀನಿ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಅದು ಏನಪ್ಪ ಅಂದರೆ ಯೂನಿಫೈಡ್ ಡೇಟಾ ದತ್ತಾಂಶದಲ್ಲಿ ನಿಮ್ಮ ಬೋನಿಫೈಡ್ ಹಾಗೂ ಫಲಿತಾಂಶ ಮಾಹಿತಿಯನ್ನು ಪರಿಶೀಲಿಸಲಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಯೂನಿಟ್ ಡೇಟಾ ನಿಮ್ಮ ಬೋನಿಫೈಡ್ ಫಲಿತಾಂಶ ದತ್ತಾಂಶವನ್ನು ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜ್ ಅಥವಾ ಯೂನಿವರ್ಸಿಟಿ ನಂಬರ್ ಪ್ರೊವೈಡ್ ಮಾಡಿದಾರೋ ಇಲ್ಲೋ, ಮತ್ತು ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅದನ್ನು ನೀವು ಮಾಹಿತಿನೂ ಕೂಡ ಪಡ್ಕೋಬೋದು. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ಲಿಯರ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಈ ಲಿಂಕ್ನು ಕೂಡ ಹಾಕಿರ್ತೀನಿ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಯುವರ್ ಫೈನಾನ್ಷಿಯಲ್ ಇಯರ್ ಅಂತ ಬರುತ್ತೆ, ಫೈನಾನ್ಷಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಯೂನಿವರ್ಸಿಟಿ ಯಾವುದು ಅಥವಾ ಬೋರ್ಡ್ ಯಾವುದು ಅಂತ ಕೇಳುತ್ತೆ. ಸೊ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಗೌರ್ಮೆಂಟು, ಪ್ರೈವೇಟು, ಏಡೆಡ್ಡು ಎಲ್ಲ ಯೂನಿವರ್ಸಿಟಿಗಳು ಇದ್ದಾವೆ, ಆಲ್ಮೋಸ್ಟು 184 ಇದ್ದಾವೆ ಟೋಟಲಿ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಪಿ ಯು ಸಿ ಇರ್ಬೋದು, ಐ ಟಿ ಐ ಇರ್ಬೋದು, ಜೆ ಟಿ ಸಿ ಇರ್ಬೋದು, ಮತ್ತು ಅದ್ರ ಜೊತೆಗೆ ನಿಮ್ದು ಯಾವುದೇ ಡಿಗ್ರಿ ಕೂಡ ಇರ್ಬೋದು, ಹಾಗೆ ಡಿಪ್ಲೊಮಾ ಕೋರ್ಸ್ ಕೂಡ ಇರ್ಬೋದು. ನಾನು ಇಲ್ಲೊಂದು ಜಸ್ಟ್ ಎಕ್ಸಾಂಪಲ್ ತೋರಿಸ್ಕೊಡ್ತಿದ್ದೀನಿ, ಒಂದು ಯೂನಿವರ್ಸಿಟಿ ಕೋರ್ಸ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಎಂಟರ್ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ. ಸೊ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಂಡಾಗ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಾವು. ಸೊ ಇದನ್ನು ಚೆಕ್ ಅಂತ ಕೊಟ್ಟಾಗ ನೋಡಿ, ಬೋನಿಫೈಡ್ ಡೇಟಾ ಫಾರ್ ಎ ಸಬ್ಮಿಟೆಡ್ ರಿಜಿಸ್ಟರ್ ನಂಬರ್ ಈಸ್ ನಾಟ್ ಇಟ್ ಹ್ಯಾಸ್ ಬಿನ್ ಪುಶ್ಡ್ ಆರ್ ಯೂನಿಟ್ ಡೇಟಾ ಸರ್ವರ್ ಬೈ ದಿ ಯೂನಿವರ್ಸಿಟಿ ಆರ್ ಡಿಪಾರ್ಟ್ಮೆಂಟ್ ಅಂತ ಕೊಡ್ತಾ ಇದೆ. ಅಂದರೆ ಈ ಪರ್ಟಿಕ್ಯುಲರ್ ಡೇಟಾನ ಯೂನಿವರ್ಸಿಟಿ ಅವರು ಪುಶ್ ಮಾಡಿಲ್ಲ, ಓಕೆನಾ. ಸೊ ಹಾಗಾದರೆ ಮತ್ತು ಪುಶ್ ಮಾಡಿದ್ರೆ ಯಾವ ಥರ ಡೇಟಾ ತೋರಿಸುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಸಪೋಸ್ ನಾನು ಬೇರೆ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಅವ್ರ ಡೇಟಾ ನೋಡಿ, ಬೋನಿಫೈಡ್ ಡೇಟಾ ಈಸ್ ಅವೈಲೇಬಲ್ ಫಾರ್ ದಿ ಸಬ್ಮಿಟೆಡ್ ರಿಜಿಸ್ಟರ್ ನಂಬರ್. ಅಂದರೆ ಈ ರಿಜಿಸ್ಟರ್ ನಂಬರ್ನ ಚೇಂಜ್ ಮಾಡಿದ್ರೆ ಬೇರೆ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದಾಗ ನೋಡಿ, ದ ಬೋನಿಫೈಡ್ ಡೇಟಾ ಇಸ್ ಅವೈಲೇಬಲ್ ಫಾರ್ ಸಬ್ಮಿಟ್ ರಿಜಿಸ್ಟರ್ ನಂಬರ್ ಅಂತ ಬರ್ತದೆ. ಅಂದರೆ ಅರ್ಥ, ಸೊ ಇವ್ರು ರಿಜಿಸ್ಟರ್ ನಂಬರ್ ಪುಷ್ ಮಾಡಿದ್ದಾರೆ ಯಾರು ನಿಮ್ಮ ಕಾಲೇಜ್ ನೋಡಿ. ಒಂದು ವೇಳೆ ಪುಷ್ ಮಾಡಿಲ್ಲ ಅಂದರೆ ನೀವು ಹೋಗಿ ನಿಮ್ಮ ಕಾಲೇಜ್ನಲ್ಲಿ ನಮ್ದು ಯೂನಿವರ್ಸಿಟಿದು ಡೇಟಾನ ಪುಷ್ ಮಾಡಿಲ್ಲ ಅಂತ ಕೇಳ್ಬೋದು. ಹಾಗೆ ನಿಮ್ಮ ಬೇರೆ ಯೂನಿವರ್ಸಿಟಿದು ಕೂಡ ಚೆಕ್ ಮಾಡಿ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಇದ್ರಂದರೆ, ಸೊ ಅವ್ರದ್ದು ಕೂಡ ನಾನು ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಅವ್ರದ್ದು ಒಂದು ರಿಜಿಸ್ಟರ್ ನಂಬರ್, ಆ ಸ್ಟೂಡೆಂಟಿಂದು ಕೂಡ ಎಂಟ್ರಿ ಮಾಡಿ ನೀವು ತೋರಿಸ್ತೀನಿ. ಚೆಕ್ ಅಂತ ಕೊಡ್ತೀನಿ. ಬೋನಿಫೈಡ್ ಡೇಟಾ ಫಾರ್ ದ ಸಬ್ಮಿಟ್ ರಿಜಿಸ್ಟರ್ ನಂಬರ್ ಇಸ್ ನಾಟ್ ಇಟ್ ಹ್ಯಾಸ್ ಬಿನ್ ಪುಶ್. ಓಕೆನಾ, ಅದೇ ಬೇರೆ ಸ್ಟೂಡೆಂಟ್ಸಿಂದು ಕೂಡ ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಪುಷ್ ಮಾಡಿದಾರೋ ಇಲ್ಲೋ ಇದು ನೋಡಿ, ಇದು ಚೆಕ್ ಮಾಡಿ ಇದನ್ನು ಕೂಡ ಪುಷ್ ಮಾಡಿಲ್ಲ. ಓಕೆನಾ, ಅದೇ ಥರ ನಿಮಗೆ ಇಲ್ಲಿ ಬೇರೆ ರಿಜಿಸ್ಟರ್ ನಂಬರ್ನು ಕೂಡ ಎಂಟ್ರಿ ಮಾಡಿದಾಗ, ಸೊ ಅವ್ರು ಪುಷ್ ಆಗಿದೆ ಅಥವಾ ಇಲ್ಲ ನೋಡಿ. ಅಂದರೆ ಇವ್ರು ಪುಷ್ ಮಾಡಿಲ್ಲ, ಸೊ ಪುಷ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಲಿ ನೀವೇನು ಮಾಡಬೇಕು, ಕಂಪ್ಲೇಂಟ್ ಕೂಡ ಮಾಡ್ಕೋಬೋದು. ಎಲ್ಲಿ ಕಂಪ್ಲೇಂಟ್ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ 0804445455 ಈ ಹೆಲ್ಪ್ಲೈನ್ ನಂಬರಿಗೆ ಕೂಡ ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕ್ಯಾರೇಜನ್ನು ಕೊಡ್ಬೋದು. ಬೇಡಪ್ಪ ಅಂದರೆ ನಿಮಗೆ ಇಮೇಲ್ ಐಡಿನೂ ಕೂಡ ಕೊಡ್ತೀನಿ. ಆ ಇಮೇಲ್ ಐಡಿಗೆ ನಿಮ್ಮದು ಬೋನಿಫೈಡ್ ಡೀಟೇಲ್ಸು ಬಂದಿಲ್ಲ ಅಂದರೆ ನಿಮ್ಮ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಹೋಗಿ ಭೇಟಿ ಆಗ್ಬೋದು. ಯಾಕಂದರೆ ಚೆಕ್ ಅವೈಲೇಬಿಲಿಟಿ ಫಾರ್ ಬೋನಿಫೈಡ್ ಅಂಡ್
ಕಂಪ್ಲೇಂಟ್ ರಿಜಿಸ್ಟರ್ ಅಂತಿದೆಯಲ್ಲ, ಸೊ ಇಲ್ಲಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೂಡ ಮಾಡ್ಕೋಬಹುದು. ಸೊ ಕಂಪ್ಲೇಂಟ್ ಮಾಡ್ಕೋತಾ ಇರ್ಬೇಕಾದ್ರೆ ನಿಮ್ಗೆ ಏನು ಕೇಳತ್ತಂದ್ರೆ ನಿಮ್ಗೆ ಏನು ತೊಂದರೆ ಆಗಿದೆ, ಏನೇನು ಕೂಡ ಕೇಳ್ತಾ ಹೋಗುತ್ತೆ. ನೀವು ಸೆಲೆಕ್ಟ್ ಕ್ಯಾಟಗರಿ ನೋಡಿ, ಇ ಅಟೆಸ್ಟೇಷನ್ ರಿಲೇಟೆಡ್ ಇದೆ, ಆಧಾರ್ ಸೀಟಿಂಗ್ ಇದೆ, ಸ್ಕಾಲರ್ಶಿಪ್ ಪೇಮೆಂಟ್ ಇದೆ, ಅಪ್ಲಿಕೇಶನ್ ಸಬ್ಮಿಷನ್ ಇದೆ, ಯಾವ ಸ್ಟೆಪ್ನಲ್ಲಿ ಯಾರು ಬರ್ತಾ ಇದೆ, ಸ್ಟೆಪ್ ನಂಬರ್ 2ನಲ್ಲಿ ಯಾರು ಬರ್ತಾ ಇದೆ ಅದನ್ನು ತಗೊಳ್ಳಿ. ತೊಗೊಂಡು ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಡಿಸ್ಕ್ರಿಪ್ಷನ್ ಕೂಡ ಬರೀಬೇಕಾಗತ್ತೆ, ಮತ್ತು ಅದ್ರ ಜೊತೆಗೆ ಅದೊಂದು ಸ್ಕ್ರೀನ್ಶಾಟ್ ಕೂಡ ತೊಗೊಂಡಿಲ್ಲ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಏನು ಬರ್ತದೆ ಅಂದ್ರೆ ಒಂದು ಕಂಪ್ಲೇಂಟ್ ನಂಬರ್ ಕೂಡ ಬರುತ್ತೆ, ನಿಮ್ಮ ಮೊಬೈಲ್ ನಂಬರಿಗೆ ಕೂಡ ಬರುತ್ತೆ. ಸೊ ಆಮೇಲೆ ನಿಮ್ಗೆ ಏನಪ್ಪ ಅಂದರೆ ಇಮಿಡಿಯೇಟ್ ಆಗಿ ಒಂದು ಮೇಲ್ ಕೂಡ ಬರುತ್ತೆ. ಸೊ ಇದನ್ನೆಲ್ಲನೂ ಕೂಡ ಗಮನ ಹರಿಸ್ತಾ ಇದ್ದಾರೆ ಫ್ರೆಂಡ್ಸ್ SSP ಅವರಿಗೆ, ಯಾಕಂದ್ರೆ ಮಾನ್ಯ ಸಚಿವರಾಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾ ಅವರು ಎಲ್ಲ ಅಧಿಕಾರಿಗಳು ಕೂಡ ಏನಪ್ಪ ಅಂದರೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಏನಂದರೆ, ಸೊ ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ನೀವು ತೊಂದರೆ ಕೊಡೋಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗ ಅವರೆಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಮಾನ್ಯ ಅಧಿಕಾರಿಗಳು ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದ್ರಿಂದ ಅವ್ರು ಏನು ಮಾಡಿದ್ದಾರೆ ಅಂದರೆ, ಸೊ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಎಲ್ಲ ಸೊಲ್ಯೂಷನ್ಸ್ ಕೂಡ ಮಾಡ್ತಿದ್ದಾರೆ. ನೋಡಿ, ಸಮಾಜ ಕಲ್ಯಾಣ ಹಿಂದುಳಿದವರ್ಗ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಬೇಕು ಅಂತೇಳಿ ಅವರು ಎಲ್ಲ ಉನ್ನತ ಅಧಿಕಾರಿಗಳಿಗೆ ನಾನು ಚಿಕಿತ್ಸೆ ಪಡೆಯುತ್ತಿರುವ ಆಸ್ಪತ್ರೆಯಿಂದ ಏನಪ್ಪ ಅಂದರೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ, ಕ್ಲಿಯರ್ ಆಗಿ ಆಲ್ಮೋಸ್ಟ್ ನಿಮ್ಮೆಲ್ಲ ಸ್ಕಾಲರ್ಶಿಪ್ ಪ್ರಾಬ್ಲಮ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ತಾರೆ ಅಂತೇಳಿ ಅವರೇ ಕ್ಲಿಯರ್ ಕಟ್ ಆಗಿ ಟ್ವೀಟ್ ಕೂಡ ಮಾಡಿ ನಿಮಗೆ ಮಾಹಿತಿಯನ್ನು ಕೂಡ ಶೇರ್ ಮಾಡಿದ್ದಾರೆ. ಹಾಗಾಗಿ ಯಾರು ವಿದ್ಯಾರ್ಥಿಗಳು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆದಷ್ಟು ಬೇಗ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ಹಾಗೆ ವಿದ್ಯಾರ್ಥಿಗಳು ನಾನು ಹೇಳಿದಂಗೆ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಬಂದಿರಲಿಲ್ಲ ಅಂದರೆ ಸೊ ಕಂಪ್ಲೇಂಟ್ ಕೂಡ ಮಾಡಿ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರೋ ಬಿಟ್ಟು, ಸೊ ಈ ವಿಡಿಯೋದಿಂದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.